वार्ड अभिवृद्धि कार्ड क्षेत्र के शासक एम कृष्णप्प प्राउड हाईटेक् शिक्षण जल संरक्षण साटी बेंगलूरु दक्षिण उद्यानवन क्रीडांगण रस्ते निर्माण जन मेच्चिद्रु कृष्णप्प गुण वळचरंडी राजकालुवे कसक्के मुक्ति इवरिगे अभिवृद्धिये शक्ति बेंगलूरु दक्षिण विधानसभा क्षेत्र चुनावणा काउ जोरागिदे क्षेत्र मूरु पक्षगळु बिरुसिन प्रचार माड्ता क्षेत्र मतदार प्रभुगळन्न सेळेयलु इन्निल्लद कसरत्तु माड्तिद्दारे आदरे कळेद मूरु चुनावणेगळिंद क्षेत्र एम कृष्णप्प अभिवृद्धिय होळे हरिसिद्दारे मतदार प्रभुगळु हाली शासकर परवालिद्दारे हागादरे क्षेत्र एम कृष्णप्प अभिवृद्धि हेगिदे मतदार प्रभुगळु एनु हेळ्तिद्दारे आ कुरित कंप्लीट डीटेल ರಾಜಕಾರಣದಲ್ಲಿ ಚುನಾವಣಾ ಕಾವು ಜೋರಾಗ್ತಿದೆ ಜಿದ್ದಾಜಿದ್ದಿನ ರಣಕಣಕ್ಕೆ ಮೂರು ಪಕ್ಷಗಳು ಸಜ್ಜಾಗ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಹಿಂದೆಂದೂ ನಡೆಯದಂತ ಚುನಾವಣೆಗೆ ರಾಜ್ಯವು ಈ ಬಾರಿ ಸಾಕ್ಷಿಯಾಗಲಿದೆ ಈಗಾಗಲೇ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿಗಳು ಅಬ್ಬರದ ಪ್ರಚಾರದಲ್ಲಿದ್ದಾರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ರೋಚಕ ಸೆಣಸಾಟ ನಡೆಯಲಿದೆ ಆ ಪೈಕಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವು ಒಂದು ಬಿಜೆಪಿಯ ಭದ್ರಕೋಟೆಯಾಗಿರೋ ಈ ಕ್ಷೇತ್ರವನ್ನ ಪುಡಿಗಟ್ಟಲು ವಿಪಕ್ಷಗಳು ರಣತಂತ್ರವನ್ನ ಹೆಣಿತಾ ಇವೆ ಆದರೆ ಮತದಾರ ಪ್ರಭುಗಳು ಹ್ಯಾಟ್ರಿಕ್ ಹೀರೋ ಎಂ ಕೃಷ್ಣಪ್ಪ ಅವರಿಗೆ ಮಣೆ ಹಾಕುವ ಭರದಲ್ಲಿದ್ದಾರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಡೀ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮತದಾರರನ್ನ ಹೊಂದಿರೋ ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರವು ಒಂದು ಸದ್ಯ ಈ ಕ್ಷೇತ್ರ ಬಿಜೆಪಿಯ ಭದ್ರ ಬುನಾದಿಯಾಗಿದೆ ಕಳೆದ ಮೂರು ಚುನಾವಣೆಗಳಲ್ಲಿ ಎಂ ಕೃಷ್ಣಪ್ಪ ಗೆಲುವಿನ ನಗಾರಿ ಬಾರಿಸಿದ್ದಾರೆ ಮೂರು ಬಾರಿ ಗೆದ್ದು ವಿಪಕ್ಷಗಳಿಗೆ ನೀರು ಕುಡಿಸಿದ್ದಾರೆ ನಾಲ್ಕನೇ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಾಗಲೋಟ ನೋಡಲು ಶಾಸಕ ಎಂ ಕೃಷ್ಣಪ್ಪ ಅವರು ಅಬ್ಬರದ ಪ್ರಚಾರದಲ್ಲಿದ್ದಾರೆ ಇನ್ನು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುತ್ತೆ ಉಳಿದಂತೆ ಜೆಡಿಎಸ್ ಮೂರನೇ ಸ್ಥಾನದಲ್ಲಿದೆ ಆದರೆ ಈ ಬಾರಿ ಕ್ಷೇತ್ರದಲ್ಲಿ ಜಿದ್ದಿನ ಕಾಳಗ ನಡೆಯಲಿದೆ ಆದರೆ ಮತದಾರ ಪ್ರಭುಗಳು ಮಾತ್ರ ಎಂ ಕೃಷ್ಣಪ್ಪ ಅವರ ಪರವಾಲಿದ್ದಾರೆ ಹಾಗಾದ್ರೆ ಮತದಾರ ಪ್ರಭುಗಳು ಎಂ ಕೃಷ್ಣಪ್ಪ ಅವರ ಬಗ್ಗೆ ಏನು ಹೇಳ್ತಾರೆ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ನಮ್ಮ ಗೊಟ್ಟಕೇರಿವರೆಗೂ ಮೆಟ್ರೋ ಬರ್ತಾ ಇದೆ ಅದನ್ನ ಬನ್ನೇರಘಟ್ಟ ಮತ್ತು ಜಿಗಣಿವರೆಗೂ ಮುಂದುವರಿಸಲಿಕ್ಕೆ ಮುಖ್ಯಮಂತ್ರಿಗಳು ಅದಕ್ಕೆ ಎಸ್ಟಿಮೇಟನ್ನು ಮಾಡಲಿಕ್ಕೆ ಮೆಟ್ರೋ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ನಮ್ಮ ಬನ್ನೇರಘಟ್ಟ ಝೂನು ಬಹಳ ಜೋರಾಗಿ ಶನಿವಾರ ಭಾನುವಾರ ಆದರೆ 14,000 ಜನಸಂಖ್ಯೆ ಅಷ್ಟು ವೀಕ್ಷಕರು ಝೂಗೆ ಬರ್ತಾ ಇದ್ದಾರೆ ಅಲ್ಲೂ ಅನುಕೂಲ ಆಗಲಿ ಅಂತೇಳಿ ಡಬಲ್ ರೋಡ್ಗಳನ್ನು ಮಾಡಿ ಒಂದು ಒಳ್ಳೆಯ ಸಂಬಂಧದ ರೀತಿ ಅಣ್ಣ ತಮ್ಮಂದರ ಸ್ನೇಹಿತರ ವಿಶ್ವಾಸದಿಂದ ಕ್ಷೇತ್ರವನ್ನು ಬಹಳ ಗಟ್ಟಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು